ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರುವ ಕಾರಣದಿಂದಾಗಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿತು ರಾಜ್ಯ ಸರ್ಕಾರ. ಆದರೆ ಈ ಲಾಕ್ಡೌನ್ ಇಂದಾಗಿ ವ್ಯಾಪಾರಸ್ಥರಿಗೆ ಯಾವ ಮಟ್ಟದಲ್ಲಿ ತೊಂದರೆ ಆಗಿದೆ, ಯಾವ ಹಂತದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದನ್ನ ನೊಂದ ಜನರೇ ನಮ್ಮ ಪ್ರೈಮ್ ನ್ಯೂಸ್ ಒನ್ ಕನ್ನಡ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ. ಅದೇನು ಅನ್ನೋದನ್ನ ನೀವೇ ಒಮ್ಮೆ ನೋಡಿ. ಇವಾಗ ಹೋದ ವರ್ಷ ಕೂಡ ಲಾಕ್ಡೌನ್ ಹಾನಿ ಆಗಿತ್ತು, ಅವಾಗ ಯಾವ ತರ ನಿಮ್ಗೆ ಹಾನಿ ಆಗಿತ್ತು, ಮತ್ತೆ ಈ ಸಲ ಲಾಕ್ಡೌನ್ ಆಗಿದೆ, ಸೊ ಈ ತರ ಅವಾಗೂ ಮತ್ತು ಇವಾಗ ಏನೇನು ನಿಮ್ಗೆ ಹಾನಿಗೆ ಆಗಿದೆ, ಎಷ್ಟು ನೀವು ಅದನ್ನ ಅವಲಂಬಿತನಾಗಿದ್ದೀರಾ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೋಡಿ ಸರ್, ಅತ್ತಿನಿ ತಾಲೂಕದಾಗ ಮದ್ಬಾಯಿ ಊರಂದ್ರೆ ಇಡೀ ಬೆಳಗಾವಿ ಜಿಲ್ಲೆದಾಗ ನಮ್ಮ ಊರಾಗ ಕೊಲ್ಲಾಪುರಿ ಚಪ್ಪಲಿ ಅಂತ ಭಾಳ ಫೇಮಸ್ ರೀ. ಮತ್ತು 700 ಕುಟುಂಬ ಅದಾವೆ ನಮ್ಮಲ್ಲಿ, 700 ಕುಟುಂಬದಾಗ ಪ್ರತಿ ಮನೆಯಲ್ಲಿ ಇದು ಕೆಲಸ ನಡೀತಿದೆ ಸರ್. ಮೊದಲ 84-85 ಎಕ್ಸ್ಪೋರ್ಟ್ ಆಗ್ತಿತ್ತು ನಮ್ಮ ಮದ್ಬಾಯಿ ಊರಾಗಿಂದ, ಆದ ಎಕ್ಸ್ಪೋರ್ಟ್ ಅದು ಬಂದತ್ ರೀ. ಡಿಪೆಂಡಿಂಗ್ ಅಪಾನ್ ಲೋಕಲ್ ಮಾರ್ಕೆಟ್, ಮೋಸ್ಟ್ ಲೋಕಲ್ ಮಾರ್ಕೆಟ್ದಾಗ ನಾವು ಡಿಪೆಂಡಿಂಗ್ ಆಗಿದ್ರು ಸರ್. ಈಗ ಮುಂಬೈ ಆಗಲಿ, ಹೈದರಾಬಾದ್ ಆಗಲಿ, ಗುಜರಾತ್ ಆಗಲಿ, ಪುಣಾ ಆಗಲಿ, ಕೊಲ್ಲಾಪುರ ಆಗಲಿ, ಈ ಕಡೆ ತಯಾರು ಮಾಡಿ ನಾವು ಕಳಿಸ್ತಿದ್ವು. ಈ ರಾ ಮಟೀರಿಯಲ್ ಏನು ಬರ್ತಿದ್ದೆ ಸರ್, ಮದ್ರಾಸ್ನಿಂದ ಬರ್ತಾತಿರಿ ಸರ್. ಅಲ್ಲಿ ದೊಡ್ಡ ದೊಡ್ಡ ಟೆಂಡರ್ಗಳು, ಈರೋಡ, ಪೆರ್ನಂಬೆಟ್ಟೆ, ಅಂಬೂರ, ಅಲ್ಲಿಂದಲ್ಲಿ ಎದರ್ ಈ ಮಿರಜ್ನಲ್ಲಿ ಬರ್ತದೆ. ಮಿರಜ್ನಲ್ಲಿ ಬಂದ ನಾವು ಅಲ್ಲಿದಲ್ಲಿ ಎದರ್ ತಂದ ಇಲ್ಲಿ ನಾವು ಕೊಲ್ಲಾಪುರಿ ಚಪ್ಪಲಿ ತಯಾರು ಮಾಡ್ತೀವಿ ಪ್ರತಿ ಮನೆಗೆ ಕೊಟ್ಟಿವಿ. ಆದರೆ ಈ ಹಿಂದಿನ ಲಾಕ್ಡೌನ್ ಇದ್ದಾಗ್ದೇ ಈ ಲಾಕ್ಡೌನ್ ಆಗಿ ಅಲ್ಲಿ ಎದರ್ ಬರೋದು ಅಲ್ಲಿ ಬಂದಾತ್ರಿ. ಲೇದರ್ ಬರೋದು ಬಂದಾತು, ನಮ್ಮ ಕಡೆ ಏನು ಸ್ಟಾಕ್ ಥೋಡಿ ಥೋಡಿ ಉಳಿದಿತ್ತು ಅದು ತಯಾರು ಮಾಡಿ ನಾವು ಇಟ್ಟಿದ್ದು. ಹಿಂದಿನ ಲಾಕ್ಡೌನ್ ಮೇಲೆ ಒಟ್ಟು ಎಲ್ಲ ಮಂದಿ ಉಪವಾಸ ಆಗಿದ್ದು ಪರ್ಸನ್ ಬಂದಿದ್ರು. ಆವಾಗ ಸರ್ಕಾರ ಒಂದು 5,000 ರೂಪಾಯಿ ಪರಿಹಾರದನ್ನ ಕೊಟ್ಟಿತ್ತು, ಅದು ಅಷ್ಟೇ ಲಿಮಿಟೆಡ್ ಬಂದಿದ್ರು ಅಷ್ಟೇ. ಆದರೆ ಯಾರು ಲೇದರ್ ಅಟೆಸ್ಟೇಷನ್ ಆಫ್ ಸೆಲೆಕ್ಷನ್ ಆಫ್ ಇಂಡಿಯಾದವ್ರು, ಯಾರು ಕಾರ್ಡ್ ಐತಿ, ಯಾರು ಟ್ರೈನಿಂಗ್ ಮಾಡ್ಯಾರು, ಅವ್ರಿಗೆ ಅಷ್ಟೇ ಕೊಟ್ಟಿದ್ರು. ಯಾಕಂದ್ರೆ 700 ಕುಟುಂಬದಾಗ ನಮಗೆ ಕನಿಷ್ಠ ಒಂದು 2,000 ಮಂದಿ ಇದ್ದರು. ನಾವು 2,500 ನಮ್ಮದು ಊರು ಸಮಗ್ರದ ಜನಸಂಖ್ಯೆ ಐತ್ರಿ ಇಲ್ಲಿ. ಈಗ ಇಂದ ತಿಳಿತರಿ ನಮಗೆ 2,000 ರೂಪಾಯಿ ಪರಿಹಾರಧನ ಕೊಟ್ಟಾರು ಖರೆ, ಎಲ್ಲ ಮಂದಿಗೆ ಸಿಗಂಗಿಲ್ಲ. ಈಗ ಸ್ಟಾಕ್ ಮಾಲ್ ಏಟ್ ಐತ್ರಿ, ಈಗ ಸ್ಟಾಕ್ ಮಾಲ್ ಎಲ್ಲ ಸ್ಟಾಕ್ ಬಿಟ್ಕೊಂಡೈತ್ರಿ. ಮತ್ತೆ ಈಗ ನೋಡ್ರಿ, ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಮಾರ್ಚ್, ಏಪ್ರಿಲ್, ಮೇದಾಗ ದಂಧೆ ಆಗೋದು ಇದ ಪೊಸಿಷನ್ ರೀ. ಯಾಕಂದ್ರೆ ಬಿಸಿಲು ಇರ್ತದೆ, ಬಿಸಿಲ್ದಾಗ ಕೊಲ್ಲಾಪುರಿ ಚಪ್ಪಲಿ ತಗೋತಾರೆ. ಎಸ್, ಇದು ಪಾದರಕ್ಷೆ ತಯಾರಕರ ಮಾತಾಗಿತ್ತು. ಇವಾಗ ಜರ್ನಲಿಸ್ಟ್ ಮಹೇಶ್ ಜೊತೆ ಅಲ್ಲಾವುದ್ದೀನ್ ಸಿಂಗ್, ಪ್ರೈಮ್ ನ್ಯೂಸ್ ಒನ್ ಕನ್ನಡ, ಕಾಗವಾಡ.